ನನ್ನ ಮಗನಿಂದ ಯಾರಿಗೆ ತಪ್ಪಾಗಿದ್ರೂ ನಾನು ತಪ್ಪಾಯ್ತು ಅಂತ ಅಡ್ಬಿದ್ ಕೇಳ್ತೀನಿ. ಪ್ಲೀಸ್ ನೀನ್ ಹತ್ರ ನಾನು ಕುಗ್ಬಿಡ್ತೀನಿ. ಅಳಬೇಡ, ಎಲ್ಲರೊಂದಿಗೂ ಚೆನ್ನಾಗಿರು, ಅಳಬೇಡದು. ಮೂರು ವರ್ಷ ಮಾತಾಡದಿರು. ನಿನ್ ಮನ್ಸಲ್ಲಿ ಏನ್ ನೋವಿತ್ತೋ, ನಮ್ ಮನ್ಸಲ್ಲಿ ಏನಿತ್ತೋ. ಬಿಗ್ ಬಾಸ್ ಮನೆಯೊಳಗೆ ಡ್ರೋನ್ ಹಾರ್ ಬಂದ್ರೆ ಹೇಗಾಗಿರ್ಬೇಡ. ಡ್ರೋನ್ ಪ್ರತಾಪ್ಗೆ ಕೂಡ ಅದೇ ಎಕ್ಸೈಟಿಂಗ್ ಅನುಭವ ಆಯಿತು. ಇಡೀ ಕರ್ನಾಟಕ ಅವ್ರನ್ನ ಡ್ರೋನ್ ಪ್ರತಾಪ್ ಅಂತ ಕರೆಯುತ್ತೆ. ಡ್ರೋನ್ ಬಿಗ್ ಬಾಸ್ ಮನೆಯೊಳಗೆ ಹಾರ್ ಬಂತು ಅಂದಾಗ ಫುಲ್ ಎಕ್ಸೈಟ್ ಆದರು. ಹಾಗೆಯೇ ಬಿಗ್ ಬಾಸ್ ಮನೆಯವರೆಲ್ಲರೂ ಕೂಡ ಏನೋ ಸರ್ಪ್ರೈಸ್ ಇದೆ ಈ ಡ್ರೋನಲ್ಲಿ ಅಂತ ನೋಡ್ತಾ ನಿಂತ್ಕೊಂಡ್ರು. ಇದು ಬಿಗ್ ಬಾಸ್ ನಿಜವಾಗ್ಲೂ ಸರ್ಪ್ರೈಸ್ಗಳ ಮೇಲೆ ಸರ್ಪ್ರೈಸನ್ನು ಕೊಡ್ತಾ ಇದ್ದಾರೆ ಈ ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ಕೆಲವು ದಿನ ಇರುವಾಗ. ಇನ್ನು ಪ್ರತಾಪ್ ಮನೆಯವರು ತಂದೆ ತಾಯಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟು ಎಲ್ರಿಗೂ ಊಟವನ್ನು ಕೊಟ್ಟು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿದರು. ಹಾಗೆಯೇ ಎಸ್ಪೆಷಲಿ ತಮ್ಮ ಮಗನ ಜೊತೆ 3 ವರ್ಷದಿಂದ ಸರಿಯಾಗಿ ಮಾತಾಡಿರಲಿಲ್ಲ. ಯಾಕಂದರೆ ಮಗನ ಬಗ್ಗೆ ರಾಜ್ಯಾದ್ಯಂತ ಈ ರೀತಿ ಮಾತುಗಳು ಕೇಳಿಬರ್ತಾ ಇದ್ವು. ಅಂದರೆ ಡ್ರೋನು ಕಾಗೆ ಹಾರಿಸಿದ್ದು ಅದು ನಿಜವಾದ ಡ್ರೋನ್ ಅಲ್ಲ ಅಂತೆಲ್ಲ ಆಗಿದ್ದರಿಂದ ಈ ವಿಚಾರಕ್ಕೆ ಮನೆಯವರು ಕೂಡ ಸರಿಯಾಗಿ ಮಾತಾಡಿರಲಿಲ್ಲ. ಇದು ಪ್ರತಾಪ್ಗೆ ಮನೆಯವ್ರನ್ನ ಕಳ್ಕೊಂಡು ಮನೆಯವರಿಂದ ದೂರ ಇದ್ದು ತುಂಬ ನೋವಿತ್ತು. ಆದರೆ ಈ ಬಿಗ್ ಬಾಸ್ ಮನೆ ಆ ನೋವನ್ನು ಕಡಿಮೆ ಮಾಡ್ತು ಅನಿಸುತ್ತೆ. ಇನ್ನು ಬಿಗ್ ಬಾಸಲ್ಲಿ ಪ್ರತಾಪನ್ನ ಯಾರ್ಯಾರೆಲ್ಲ ವೋಟ್ ಮಾಡಿ ಅವನ ಫ್ಯಾನ್ಸ್ ಅಂತ ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೋ ಅವ್ರಿಗೂ ಕೂಡ ತುಂಬ ಖುಷಿಯಾಗಿದೆ. ಯಾಕೆಂದರೆ ತಂದೆ ಮಗ ತಾಯಿ ಮಗ ಒಟ್ಟಾಗಿದ್ದು ಬಿಗ್ ಬಾಸ್ ಮನೆ ಆ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು. ಹಾಗಾಗಿ ಬಿಗ್ ಬಾಸ್ ಈ ವೀಕೆಂಡ್ ಎಪಿಸೋಡ್ಗಳಂತೂ ಇನ್ನೂ ಚೆನ್ನಾಗಿರುತ್ತೆ ಕಿಚ್ಚ ಸುದೀಪ ಬಂದರೆ. ಸೊ ಈ ಪ್ರತಾಪ್ ಈಗ ಬಿಗ್ ಬಾಸ್ ಮನೆಯಲ್ಲಿ 2-3 ರೀತಿ ಎಂಜಾಯ್ ಮಾಡಿದ್ದಾರೆ. ಒಂದು ಡ್ರೋನ್ ಬಂದಿದೆ, ಫ್ಯಾಮಿಲಿಯವರು ಬಂದಿದ್ದಾರೆ, ಹಾಗೆಯೇ ಫುಲ್ ಖುಷಿಯಾಗಿದ್ದಾರೆ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ತಮ್ಮ ಫ್ಯಾಮಿಲಿ ಸಿಕ್ಕಿದ ನಂತರ ಫುಲ್ ಹ್ಯಾಪಿ. ಹಾಗೆ ಪ್ರತಾಪ್ಗಂತೂ ಬಿಗ್ ಬಾಸೇ ಬಿಗ್ ಬಿಗ್ ಸರ್ಪ್ರೈಸ್ಗಳನ್ನು ಕೊಡ್ತಾ ಇದ್ದಾರೆ.